ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಗ್ಯಾಸ್ಗೆ ನಾವು ಇಲ್ಲಿ ಯು ಎಸ್ ಅಲ್ಲಿ ಹೇಗೆ ಗ್ಯಾಸ್ ಹಾಕಿಸ್ಕೊಂತೀವಿ ಅಂತ. ಸೊ ನಾವು ಸೆಲ್ಫ್ ಚೆಕಪ್ ಮಾಡ್ಕೋಬೇಕು. ಸೊ ನೋ, ಲೈಕ್ ಈಗ ಇಂಡಿಯಾದಲ್ಲಿ ಹೋದರೆ ಅವರೇ ಹಾಕ್ತಾರಲ್ಲ, ಆ ಥರ ಎಲ್ಲ ಏನಿರಲ್ಲ. ಸೊ ನಾವೇ ದುಡ್ಡು ಲೈಕ್ ಇನ್ಸೈಡ್ ಕೊಟ್ಟು, ಇಲ್ಲಾಂದರೆ ಔಟ್ ಸೈಡ್ ಕಾರ್ಡ್ ಯೂಸ್ ಮಾಡೋಂಗಿದ್ರೆ ಔಟ್ ಸೈಡೇ ಕಾರ್ಡ್ ಯೂಸ್ ಮಾಡಿಕೊಂಡು ನಾವು ಗ್ಯಾಸ್ ಹಾಕಿಸ್ಕೊಬೋದು. ಸೊ ಅದನ್ನ ನೋಡೋಣ ಹೇಗೆ ಅಂತ. ಸೊ ದಿಸ್ ಇಸ್ ನಾಟ್ ಮೈ ಕಾರ್, ಬಿ ಟ್ರೂ, ಇದು ನನ್ನ ಕಾರ್ ಅಲ್ಲ, ನನ್ನ ಫ್ರೆಂಡ್ ಕಾರ್. ಸೊ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ನಾನು ದುಡ್ಡು ತೊಗೊಂಡಿದ್ದೀನಿ. ಸೊ $20 ತೊಗೊಂಡಿದ್ದೀನಿ. ಸೊ $20 ಗ್ಯಾಸ್ ಹಾಕ್ಸೋಣ ಇವತ್ತು. ಲೆಟ್ಸ್ ಹೇಗೆ ಇಲ್ಲಿ ಗ್ಯಾಸ್ ಹಾಕ್ಸೋದಂತ. ಕಮ್, ನಾನು ಒರಿಜಿನಲ್ ಸ್ಪೆಕ್ಸ್ ಹಾಕೊಂತೀನಿ, ಡೂಪ್ಲಿಕೇಟ್ ಸ್ಪೆಕ್ಸ್. ಹೋಗಿ ಆಫ್ ಮಾಡೋಣ ಕಾರ್ನ ಫಸ್ಟ್. ಯಾ, ಆಫ್ ಆಯಿತು. ಸೊ ಲೆಟ್ಸ್ ಗೋ. ದುಡ್ಡು ಕೊಟ್ಟು ಬರೋಣ ಗ್ಯಾಸ್ ಹಾಕ್ಸೋಕ್ಕೆ. $20.16. ಸೊ ಈಗ ದುಡ್ಡು ಕೊಟ್ಟು ಬಂದೆ. ಸೊ ನಾವು ಕ್ಯಾಶ್ ಕೊಡೋಂಗಿದ್ರೆ ಮಾತ್ರ ದುಡ್ಡು ಒಳಗಡೆ ಹೋಗ್ಬೇಕು, ಇಲ್ಲಾಂದ್ರೆ ನಾವು ಆಚೆನೆ ಕಾರ್ಡ್ ಯೂಸ್ ಮಾಡ್ಕೊಂಡು, ಕಾರ್ಡ್ ಯೂಸ್ ಮಾಡೋಂಗಿದ್ರೆ ಕಾರ್ಡ್ ಆಚೆನೆ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಯಾರು ಲೈಕ್ ಆಚೆ ಕಡೆಯಿಂದ ನಾವು ಏನು ಇನ್ನೊಬ್ರು ಪರ್ಸನ್ ಬೇಕಾಗಲ್ಲ, ಇನ್ನೊಬ್ರು ಬೇಕಾಗಲ್ಲ ಅವರು ಗ್ಯಾಸ್ ಹಾಕೋಕ್ಕೆ. ಸೊ ಎಲ್ಲ ಸೆಲ್ಫ್ ಚೆಕಪ್ ಇರುತ್ತೆ, ಯಾಕಂದರೆ ವಿಂಟರ್ಸಲ್ಲಿ ತುಂಬ ಕಷ್ಟ ಆಗುತ್ತಲ್ವ ಅದಕ್ಕೆ. ಸೊ ಲೆಟ್ಸ್ ಗೋ. ಆ್ಯಂಡ್ ನಂಬರ್ 5 ಅಲ್ಲಿ ಹಾಕಿದ್ದಾರೆ, ನಂಬರ್ 3 ಅನ್ಸುತ್ತೆ. ಓಕೆ, ನಂಬರ್ 3 ಅಲ್ಲಿ ಹಾಕ್ಸಿದ್ದಾರೆ ಈಗ. ಸೊ ಅಲ್ಲೋಗಿ ನಾನು ಗ್ಯಾಸ್ ಹಾಕಿಸ್ಕೊಳ್ತೀನಿ, ಬನ್ನಿ. ಸೊ ಇದು ಕಾರ್ ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ. ಸೊ ಈ ಕಾರ್ದು ಲೈಕ್ ಒಂದು ಬ್ರ್ಯಾಂಡ್ ನ್ಯೂ ಕಾರ್ ತೊಗೊಬೇಕಂದ್ರೆ ಎಷ್ಟಾಗುತ್ತೆ ಅಂತ. ಸೊ ಇದನ್ನು ಎಲ್ಲ ಸೆಲ್ಫ್ ಸ್ಟಾರ್ಟ್ ಇರುತ್ತೆ. ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ನಂಬರ್ 3 ಬಂದಿದ್ದೀನಿ ಈಗ. ಸೊ ಹೋಗಿ ಗ್ಯಾಸ್ ಹಾಕಿಸ್ಕೊಳೋಣ. ಸೊ ಲೆಟ್ಸ್ ಗೋ. ಟ್ಯಾಂಕ್ ಓಪನ್ ಮಾಡಬೇಕು ಈಗ. ಇಲ್ಲಿ ಇಲ್ಲಿ ನೋಡಿ. ಸೊ ಇಲ್ಲಿ ಕೊಟ್ಟಿರ್ತಾರೆ ಇವರು. ಸೊ ಟ್ಯಾಂಕ್ ಓಪನ್ ಮಾಡೋಕ್ಕೆ ಕಾಣಿಸ್ತಾ ಇದೆಯಾ? ಇಲ್ಲೇನೋ ನೋಡಿ, ಇಲ್ಲಿ ಕಾರ್ ಥರ ಇದಲ್ವಾ, ಅದು ಟ್ಯಾಂಕ್ ಓಪನ್. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ವಾ, ಇಲ್ಲಿ ಟ್ಯಾಂಕ್ ಫ್ಯೂಯಲಿಂಗ್ ಅಂತ. ಸೊ ಅದನ್ನು ನಾವು ಪುಲ್ ಮಾಡಬೇಕು, ಅವಾಗ ಓಪನ್ ಆಗುತ್ತೆ, ಅವಾಗ ನಾವು ಹೋಗಿ ಗ್ಯಾಸ್ ಹಾಕಿಸ್ಕೊಬೋದು. ಓಕೆ, ಲೆಟ್ಸ್ ಕಮ್. ಸೊ ಈಗ ಪುಲ್ ಮಾಡಿದ್ದೀನಿ, ಓಪನ್ ಆಗಿರುತ್ತೆ ಅದು ಏನು ಕ್ಯಾಪ್. ಸೊ ಹೋಗಿ ಹಾಕಿಸ್ಕೊಳೋಣ. $20 ಅಲ್ಲಿ ಹಾಕಿದಾರಲ್ಲ. ಕಮ್, ಲೆಟ್ಸ್ ಗೋ. ಕಮ್. ಕಾರ್ಡ್ ಯೂಸ್ ಮಾಡೋಂಗಿದ್ರೆ ಇಲ್ಲಿ ಕಾರ್ಡಿದ್ದು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನೀವು ಕಾರ್ಡ್ ಜಸ್ಟ್ ಇನ್ಸರ್ಟ್ ಮಾಡಿದ್ರೆ ಎಷ್ಟು ಬೇಕು ಅಂತ ಅಮೌಂಟ್ ಎಲ್ಲ ತೊಗೊಂಡಿದೆ. ಲೈಕ್ ಟ್ಯಾಪ್ ಕೂಡ ಮಾಡ್ಬೋದು, ಟ್ಯಾಪ್ ಆಪ್ಷನ್ ಇದೆ. ಸೊ ನಾವು ಎಂಟರ್ ಮಾಡ್ಬೋದು ಅಮೌಂಟ್ ಎಷ್ಟು ಬೇಕಂತ. ಸೊ ಆಲ್ರೆಡಿ ನಾವು ಹಾಕ್ಸಿರೋದ್ರಿಂದ ಲೈಕ್ ಮನಿ ಕೊಟ್ಟಿರೋ ಕ್ಯಾಶ್ ಕೊಟ್ಟಿರೋದ್ರಿಂದ ಇಮಿಡಿಯೇಟ್ ಲೈಕ್ ಆಟೋಮೆಟಿಕ್ ಬರುತ್ತೆ. ಸೊ ನಾನು ರೆಗ್ಯುಲರ್ ಗ್ಯಾಸ್ ಯೂಸ್ ಮಾಡೋದ್ರಿಂದ ಸೊ ರೆಗ್ಯುಲರ್ ಯೂಸ್ ಮಾಡ್ತೀನಿ. ಸೊ ದೇರ್ ಆರ್ ಲೈಕ್ 2 ಮೋರ್ ಟೈಪ್ಸ್ ಇದೆ.
ಸೊ ಈಗ ನಾನು ನನಗೆ ರೆಗ್ಯುಲರ್ ಸಾಕು, ಈಗ ಏನು ನಾರ್ಮಲ್ ಕಾರ್ಗೆಲ್ಲ ರೆಗ್ಯುಲರ್ ಬೇಕಾಗುತ್ತೆ, ಸೊ ರೆಗ್ಯುಲರ್ ಹಾಕಿಸ್ಕೊಳ್ತೀನಿ. ಸೊ ಆಲ್ರೆಡಿ ನಾನು ಓಪನ್ ಮಾಡಿದ್ನಲ್ಲ ಕಾರಲ್ಲಿ ಕೂತ್ಕೊಂಡೆ, ಅದು ಓಪನ್ ಆಗಿದೆ. ಸೊ ಲೆಟ್ ಮೀ ಓಪನ್ ದಿಸ್. ಇಲ್ಲಿ ಓಪನ್ ಮಾಡಿ ಇದೆಲ್ಲ ಹಿಂಗೆ ಇಡ್ತಾರೆ. ಸೊ ಲೆಟ್ ಮೀ ಟೇಕ್ ದಿಸ್. ನಾವೇ ನೋಡಿ ಇಲ್ಲೆಲ್ಲ ನಾವೇ ಮಾಡ್ಕೋಬೇಕು, ಇಲ್ಲಿಂದಲ್ಲಿ ಅವರೇ ಹಾಕೋರು, ಈಗೆಲ್ಲ ನಾವೇ ಮಾಡ್ಕೋಬೇಕು. ಬರುತ್ತೆ ನೋಡ, ಹಿಂಗೆ ಪ್ರೆಸ್ ಮಾಡಬೇಕು. ಇಟ್ಸ್ ಕಮ್ ಇಲ್ಲೋಡಿ, ಪ್ರೀಪೇಯ್ಡ್ $20 ಅಂತ ಬಂದಿದೆ. ಪುಷ್ ಬಟನ್ ಬಿಲೋ ಟು ಸೆಲೆಕ್ಟ್ ಅ ಫ್ಯೂಯಲ್ ಗ್ರೇಡ್. ಓಕೆ, ಈಗ ಹಿಂಗೆ ಪುಷ್ ಮಾಡಬೇಕು, ಅವಾಗ ಬಿಗಿನ್ ಫ್ಯೂಯಲಿಂಗ್ ನಾವು. ಸೊ $20 ಫ್ಯೂಯಲ್ ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ತೋರಿಸ್. ನಾರ್ಮಲ್ ಹೇಗೆ ನಾರ್ಮಲ್ ಹೇಗೆ ಇಂಡಿಯಾದಲ್ಲಿ ಅವ್ರು ಗ್ಯಾಸ್ ಹಾಕ್ತಾರೋ ದುಡ್ಡು ಕೊಟ್ಟರೆ ಅದೇ ಥರನೇ, ಅಂದರೆ ನಾವಿಲ್ಲಿ ಸೆಲ್ಫ್ ಚೆಕಪ್ ಮಾಡ್ಕೋಬೇಕು. ಸೊ ಈಗ ಇಲ್ಲಿ ಪ್ರೈಸ್ ಬಂದು ಎಷ್ಟಿದೆ, ವೇರ್ ಇಸ್ ದ ಪ್ರೈಸ್? ಸೊ ಲೆಟ್ ಸಿ ಹೌ ಮಚ್ ದ ಪ್ರೈಸ್ ಇಸ್. ಇಲ್ಲೇ ಇದು ಹಾಕಿದ್ದಾರೆ. ಸೊ ಇಲ್ಲೇ ಹಾಕಿದ್ದಾರೆ ನೋಡಿ ಪ್ರೈಸ್. ಈಗ ನಾರ್ಮಲ್ ಯು ಎಸ್ ಅಲ್ಲಿ $4, ನಾನಿರೋ ಏರಿಯಾದಲ್ಲಿ $4.19 ಇದೆ. ಇಟ್ಕೊಂಡೇ ಇರಬೇಕು, ಇಲ್ಲಾಂದ್ರೆ ಬಿಟ್ಟರೆ ಬರಲ್ಲ. ನಾನು $20 ಹಾಕಿದ್ನಲ್ಲ, $20 ಫೋರ್ ಗ್ಯಾಲನ್ಸ್ ಬಂದಿದೆ. ಸೊ 4 gallons 700 grams ಏನು ಗೊತ್ತಿಲ್ಲ. ಸೊ $4 ಬಂದಿದೆ. ಸೊ ಲೆಟ್ ಮೀ ಟೇಕ್ ಇಟ್ ಆಫ್. ಒಂದೊಂದು ಡ್ರಾಪು ಇಂಪಾರ್ಟೆಂಟ್ ಅಲ್ವಾ, ಎಲ್ಲ ನಾನೇ ತಗೊಂಡು. 27-year-old Lucy Yu always felt that there was a lack of Asian American representation in US stores. So what did she do? Hi. How are you? Good. How are you? I'm good. Yeah, that's it. ಸೊ ನಾರ್ಮಲ್ ಶೆಲ್ ಇದು ಯಾವುದೋ ಬೇರೆ ಇದು. ಸೊ ಇದು ರೇಟ್ ಬಂದು $4 ಇದೆ, ಇದು $5 ಇದೆ. ನೀವು ಒಂದು ರಿಸಿಪ್ಟ್, ಎಸ್ ರಿಸಿಪ್ಟ್ ಬೇಕಾದರೆ ಎಸ್ ಮಾಡಿ. ವೆರ್ ಇಸ್ ದ ರಿಸಿಪ್ಟ್ ಕಮಿಂಗ್? ಓ ಐ ಶುಡ್ ಗೋ ಗೋ ಇನ್ಸೈಡ್. ಸೊ ಈಗ ಇದನ್ನ ಕ್ಲೋಸ್ ಮಾಡೋಣ. ಏ ಫಸ್ಟ್ ಟೈಮ್ ಹೋಗ್ತಿರೋದು ನಾನು ಗ್ಯಾಸ್ ನೋಡು. ಇಂಡಿಯಾದಲ್ಲಿ ಐ ಥಿಂಕ್ $110 ಆಗಿರ್ಬೋದು 1 liter ಪೆಟ್ರೋಲು. ಇಲ್ಲಿ ನೋಡಿ $4 ಮತ್ತು 19 cents ಇದೆ, ಸಿಕ್ಕಾಪಡೆ ರೇಟ್ ಆಗಿದೆ. ಅಂದರೆ ಇಲ್ಲಿ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾವು ಚಿಕಾಗೋದಲ್ಲಿ ಇರೋದ್ರಿಂದ ಸ್ವಲ್ಪ ಹೈ ಇದೆ. ನೀವೇನ ಲೈಕ್ ವೆಸ್ಟ್ ವರ್ಜಿನಿಯಾ ಆ ಕಡೆ ಎಲ್ಲ ಹೋದರೆ ಇನ್ನೂ ನಿಮಗೆ ಚೀಪಾಗಿ ಪೆಟ್ರೋಲ್ ಗ್ಯಾಸ್ ಎಲ್ಲ ಸಿಗುತ್ತೆ. ಗ್ಯಾಲನ್ಗೆ 1 gallonಗೆ ಐ ಥಿಂಕ್ $2 $3 ಹಂಗಿರುತ್ತೆ. ಸೊ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇದೆ. ಒಂದೊಂದು ಗ್ಯಾಸ್ ಸ್ಟೇಷನ್ ಮೇಲೂ ವೇರಿ ಆಗುತ್ತೆ. ಲೈಕ್ ಬೇರೆ ಗ್ಯಾಸ್ ಸ್ಟೇಷನಲ್ಲೆಲ್ಲ ಒಂದು $3.99 ಅಂದರೆ ಸೆಂಟ್ಸ್ ಮೇಲೆ 20 cents ಏನೋ ಕಮ್ಮಿ ಇರುತ್ತೆ ಅಷ್ಟೇ, ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಎಲ್ಲ. ಸೊ ಗ್ಯಾಸ್ ರೇಟ್ ಮಾತ್ರ ತುಂಬ ಎಕ್ಸ್ಪೆನ್ಸು. ಮತ್ತು ಕಾರ್ ಎಷ್ಟಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡ್ತೀನಿ. ಸೊ ಕಾರ್ ರೇ ಒಂದು ಕಾರ್ ತೊಗೊಬೇಕಾದ್ರೆ ಎಷ್ಟಾಗುತ್ತೆ, ಮಂತ್ಲಿ EMI ಎಷ್ಟು ಕಟ್ಟಬೇಕಾಗುತ್ತೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್.